ಹಾಯ್ ದೋಸ್ತರ, ನಮಸ್ಕಾರ. ಎಲ್ಲರೂ ಹೆಂಗದ್ರಪ್ಪ, ಎಲ್ಲರೂ ಆರಾಮದ್ರ ಅಂತ ತಿಳ್ಕೊತೀನಿ. ಆ ಮುಂಜಾನೆಗ ತಂಡಿ ಭಾಳ ಇತ್ತು, ಸ್ವಲ್ಪ ಕಾಸ್ಕೊಳಕತ್ತೀನಿ. ಹಾಗೆ ದೋಸ್ತರ, ನಿನ್ನೆ ನನ್ನ ಮರಿಗೆ ಹುಷಾರಿರಲಿಲ್ಲ, ನೀವೆಲ್ಲ ನೋಡಿರ್ತೀರಿ. ಆ ಒಂದು ಇನ್ಸ್ಟಾಗ್ರಾಮ್ ಒಳಗೆ ನಾನು ಪೋಸ್ಟ್ ಮಾಡಿದ್ದೆ, ಹೆಂಗೆ ಮಾಡಿದ್ರಿ ಹನುಮಂತನ, ಏನಾಯ್ತು ಮತ್ತು ಅದು ಉಚ್ಚು ಕಟ್ಟಾಗಿತ್ತು ಅಂತ ನೀವು ಹೆಂಗೆ ಕಂಡು ಹಿಡಿದ್ರಿ ಅನ್ನುವಂಥ ಒಂದು ಕಾಮೆಂಟ್ ಹಾಕಿದ್ರಿ. ಅದ್ರ ಬಗ್ಗೆ ಮಾಹಿತಿ ಕೊಡು ಅಂತೇಳಿ ಕೊಡ್ತೀನಿ ರೀ. ಅದ್ರ ಬಗ್ಗೆ ಮಾಹಿತಿ, ಏನೇನು ಇಂಜೆಕ್ಷನ್ ಏನೇನು ಟ್ರೀಟ್ಮೆಂಟ್ ಮಾಡಿದೆ ಅನ್ನೋದನ್ನು ಕೂಡ ಇವತ್ತು ಹೇಳ್ತೀನಿ ನಾನು. ದೋಸ್ತರ, ಫಸ್ಟು ಏನಂತಪ್ಪ ಅಂದರೆ, ನಾನು ಬಜಾರಿಗಿಂದ ಮರಿ ತೊಗೊಂಬಂದೆ. ತೊಗೊಂಬಂದಾಗ ನೆಕ್ಸ್ಟ್ ನಮ್ಮ ಶೆಡ್ ಒಳಗಿತ್ತು, ಒಂದಿನ ಆರಾಮಿತ್ತು, ಮಾರನೇ ದಿನ ಆರಾಮಿರಲಿಲ್ಲ. ಅದಕ್ಕೆ ಯಾಕಪ್ಪ ಅಂದ್ರೆ ಫುಡ್ ತಿನ್ನಲಿಲ್ಲ, ಅದು ಮುಖ ಸಾಪ್ ಮಾಡ್ಕೊಂಡಿಲ್ಲಾಗತ್ತ, ಹೊರಗೆ ಓಡೋಗಾಕತ್ತು. ವಿಷಯ ಏನಪ್ಪ ಅಂತಂದ್ರೆ, ಅದಕ್ಕೆ ಒಂದು ಫುಡ್ ಪಾಯ್ಸನ್ ಆಗಿತ್ತು, ಇನ್ನೊಂದು ಬಂದು ಅದಕ್ಕೆ ಉಚ್ಚಿ ಕಟ್ಟಾಗಿತ್ತು. ಅಂದರೆ ಉಚ್ಚದ ರಿಸಸ್ ಅಂದರೆ ಯೂರಿನ್ ಕಟ್ಟಾಗಿತ್ತು. ಹೆಂಗೆ ಕಟ್ಟಾಯ್ತು ಅಂದರೆ ಹೆಂಗೆ ಕಂಡು ಹಿಡಿದ್ರಿ ನೀವು? ದೋಸ್ತರು ನೋಡಿರಿ, ಫಸ್ಟ್ ನಾನು ಫುಡ್ ಪಾಯ್ಸನಿಗೆ ಅಂತೇಳಿ ಕಳಿಸಿ ನಾನು ದವಾಖಾನೆಗೆ ಕರ್ಕೊಂಡೋಗಿದ್ದೆ. ಇಲ್ಲಿ ಬದಾಮಿಗೆ ನಾನು ಟ್ರೀಟ್ಮೆಂಟ್ ಮಾಡಿದೆ, ಅದಕ್ಕೆ ವರ್ಕೌಟ್ ಆಗಲಿಲ್ಲ, ಹಾಗಾಗಿ ನಾನು ಬದಾಮಿ ತೊಗೊಂಡೋಗಿದ್ದೆ. ಅವರು ಕೂಡ ಫುಡ್ ಪಾಯ್ಸನ್ಗೆ ಕೊಟ್ಟಿದ್ದರು, ಏನು ಔಷಧಿನ ಕೊಟ್ಟಿದ್ದರು. ನೆಕ್ಸ್ಟು ಫುಡ್ ಪಾಯ್ಸನ್ನು ಸ್ವಲ್ಪ ಕಡಿಮೆ ಆದಂಗೆ ಆಯಿತು. ಆಮೇಲೆ ಅದರೊಂದು ಸಾಮಾನಿನ ಹತ್ರ ಕೆಳಗೆ ಕೈ ಹಾಕಿ ನೋಡಿದೆ, ಉಚ್ಚಿ ಯೂರಿನ್ ಹೋಗಿರಲಿಲ್ಲ. ಆಮೇಲೆ ನಂಗೆ ಗೊತ್ತಾಯ್ತು ಇದು ಯೂರಿನ್ ಫಾಲ್ಟ್ ಅಂತ. ಆಮೇಲೆ ಅದಕ್ಕೇನು ಇಂಜೆಕ್ಷನ್ ಮಾಡಬೇಕು ಅಂತೇಳಿ ನಾನು ಡಾಕ್ಟರ್ ಹತ್ರ ಮಾತಾಡಿದೆ. ಅದು ಏನು ಇಂಜೆಕ್ಷನ್ ಅಂತ ಪೂರ್ತಿಯಾಗಿ ನೋಡ್ರಿ, ನಿಮ್ಗೆ ಹೇಳ್ತೀನಿ. ಆ ಒಂದು ಇಂಜೆಕ್ಷನ್ನ ನಾನು ಮಾಡಿದೆ, ಮಾಡಿದ ತಕ್ಷಣ ಮರಿ ಆಟೋಮೆಟಿಕ್ಕಾಗಿ ಉಚ್ಚಿನ ಹೋಯಿತು. ನನಗೆ ಖುಷಿಯಾಯಿತು, ಮರಿ ಆರಾಮ ಆತಲ್ಲಪ್ಪ ಅಂತೇಳಿ. ಆಮೇಲೆ ಒಂದು ಗುಳಿಗೆ ಕೂಡ ಹಾಕಿದ್ವಿ. ಆಮೇಲೆ ಏನಾಯ್ತಪ್ಪ ಅಂದ್ರೆ, ಒನ್ ಹವರ್ ಎರಡು ಹವರ್ ಆದಮೇಲೆ ಮತ್ತೆ ಅದೇ ಕತ್ತಿ, ಮತ್ತೆ ಅದು ಯೂರಿನ್ ಮಾಡವಲ್ತು ಮತ್ತು ಸಪ್ಪಗೆ ನಿಲ್ಲೋದು. ಟೆನ್ಷನ್ ಆಯ್ತು, ಏನು ಇಂಜೆಕ್ಷನ್ ಮಾಡಬೇಕು? ಆಮೇಲೆ ಒಂದು ಪೇನ್ ಕಿಲ್ಲರ್ ಕೊಡಬೇಕು ಅಂತಿತ್ತು. ನಾನು ಪೇನ್ ಕಿಲ್ಲರ್ ಬಿಟ್ಟು ನಾನು ಬೇರೆ ಇಂಜೆಕ್ಷನ್ ಕೊಟ್ಟಿದ್ದೆ. ಆಯಿತು, ಮತ್ತು ಮುಂಜಾನೆ ಗೆದ್ದು ಡಾಕ್ಟ್ರಿಗೆ ಫೋನ್ ಮಾಡಿದೆ, ಹಿಂಗೆ ರೀ ಮತ್ತು ಮರಿಗೆ ಈ ಥರ ಆಗೈತೆ, ಇನ್ನೂ ಅದು ಉಚ್ಚಿನ ಒಯ್ಯವಲ್ತು, ಅದೇ ರೀತಿಯಾಗೈತೆ ಅಂತಂದೆ. ಅಂದಿದ್ದಕ್ಕೆ ಮತ್ತೆ ವಾಪಸ್ ರಿಟರ್ನ್ ಅದನ್ನೇ ಒಂದು ಇಂಜೆಕ್ಷನ್ ಮಾಡಪ್ಪ ಅಂದ್ರೆ, ವಾಪಸ್ ರಿಟರ್ನ್ ಅದೇ ಇಂಜೆಕ್ಷನ್ ಮಾಡಿದೆ, ಮತ್ತೆ ಹೋಯ್ತು ಉಚ್ಚಿ. ಡಾಕ್ಟ್ರ್ ತೊಗೊಂಡಿದ್ದೆವು. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದ್ರೆ, ಅದರ ಹೊಟ್ಟೆಗಿರುವಂಥ ನೀರು ಕಡಿಮೆ ಆಗಲಿಲ್ಲ, ಭಾಳ ಇತ್ತು. ಲಾಸ್ಟ್ನೇಕ ಇದು ನೀರು ತೆಗೆದು ಕೊಡ್ರಿ ನನಗೆ ಹೆಂಗಾರು ಮಾಡಿ, ಡಾಕ್ಟ್ರ್ ಹತ್ರ ನಾನು ಮಾತಾಡಿದೆ. ಡಾಕ್ಟ್ರ್ ಹೇಳಿದರು, ಇಲ್ಲರಿ ನಮ್ಮ ಇದು ಬಾದಾಮಿ ಒಳಗೆ ನಮ್ಗೆ ಇದಿಷ್ಟು ಸ್ಪೆಷಲ್ ಇದು ಇಲ್ಲ, ನೀವು ಬಾಗಲಕೋಟಿಗೆ ಹೋಗ್ರಿ ಅಂದರು. ಆಯಿತು, ಬಾಗಲಕೋಟಿಗೆ ಹೋದೆ. ಬಾಗಲಕೋಟಿಗೆ ಹೋಗೋಣ, ಅಲ್ಲಿ ಡಾಕ್ಟ್ರು ಭಾಳ ಸ್ಪಂದನೆ ಮಾಡಿದರು, ಖುಷಿಯಿಂದ ಮಾತಾಡಿದರು, ಒಂಥರ ಫ್ರೆಂಡ್ಶಿಪ್ ಫ್ರೆಂಡ್ಸ್ ಥರ ಮಾತಾಡಿದರು. ಆಮೇಲೆ ಕೇಳಿದನು, ಯಾಕೆ ಸರ್ ಹಿಂಗೆ ಅಂತೆ. ಅದರೊಳಗೆ ಮರಿದೊಂದು ಸಾಮಾನ್ಯನೊಳಗೆ ಉಚ್ಚೇನು ಹೋಯ್ತಿತ್ತಲ್ಲ, ಅಲ್ಲಿಂದ ಒಂದು ಇದು ಬರ್ತತ್ರಿ, ಏನಂತಂದ್ರೆ ಒಂದು ತಳ್ಳದೊಂದು ಇದು ಬರ್ತತಿ, ಏನದು ಏನೋ ಗೊತ್ತಿಲ್ಲ ನನಗೆ. ಅಲ್ಲಿದಂದ ಒಂದು ತಳ್ಳಗಿರ್ತೈತಿ, ಅಲ್ಲಿ ಬಂದು ಅಂದ್ರೆ ಸಾಮಾನ್ಯನೊಳಗೆ ಬಂದು ಅದು ಹರಳು ಕುಂತಿರ್ತಾವೆ, ಅದನ್ನು ಕಟ್ ಮಾಡಿದರು. ಕಟ್ ಮಾಡೋದು ಸ್ವಲ್ಪ ಉಚ್ಚಿ ಬಂತು. ದೋಸ್ತರ, ನೆಕ್ಸ್ಟ್ ಇಂಜೆಕ್ಷನ್ ಮಾಡಿದರು. ಇಂಜೆಕ್ಷನ್ ಮಾಡಿದ ತಕ್ಷಣ ಅದು ಸ್ವಲ್ಪ ಸಲೈನ್ ಹಚ್ಚಿದರು. ನನ್ನ ಒಂದು ಈ ಒಂದು ಹಿಸ್ಟ್ರಿ ಒಳಗೆ, ನಾನು ಟಗರು ಮರಿ ಸಾಕಾಣಿಕೆ ಮಾಡಿದ್ರೊಳಗೆ ಇಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ, ಒಂದು ಸಲನೂ ನಾನು ಸಲೈನ್ ಹಚ್ಚಿಸ್ಕೊಂಡಿರಲಿಲ್ಲ. ಬಟ್ ನಿನ್ನೆ ಸಲೈನ್ ಹಚ್ಚಿದರು ನನ್ನ ಮರಿಗೆ, ಖುಷಿಯಾಯ್ತು. ಸಲೈನ್ ಹಚ್ಚಿದ್ರು, ಆಮೇಲೆ ಅದು ಓಡಾಡಕತ್ತು, ಆರಾಮತ್ತು, ಮತ್ತು ಉಚ್ಚಿ ಒಯ್ಯಕತ್ತು, ಆದರೂ ಮುಖ ಸಪ್ಪು ಮಾಡ್ಕೊಂಡು ನಿಂದ್ರಾಕತ್ತು. ಹೈರ್ ಆ್ಯಂಟಿಬಯೋಟಿಕ್ ರಾತ್ರಿ 8 ಗಂಟೆ ಆಗಿತ್ತು ರೀ, 8 ಗಂಟೆ ಆಗುವಾಗ ನಿಲ್ಲಕ್ಕೆ ಬರಲಿಲ್ಲ, ಅದಕ್ಕೆ ದುಬುಕು ದುಬುಕು ಅಂತ ತಳಗೆ ಬೀಳಕತ್ತು. ಆವಾಗ ನಾನು ಇಲ್ಲೇ ಕಟಗರಿಗೆ ಫೋನ್ ಮಾಡಿದೆ, ಕಟಗರಿ ಬಂದರೆ 1500 ಕೇಳಿದ್ರು, 1500. ಇನ್ನೇನು ತಾಸು ಬೇಡ, 2 ತಾಸು ನೆಕ್ಸ್ಟ್ ಆಯ್ತೈತೆ ಮರಿ, ಬೇಜಾರಾಯ್ತು. ಲಾಸ್ಟ್ನೇಗೆ ಹೋಗ್ಬಂದು ನಾನು ಒಳ್ಳೆ ಕೆಲಸ ಏನು ಮಾಡಿದ್ದೆಪ್ಪ ಅಂದ್ರೆ, ಪಾಪದ ನೀರಿಗೆ ಓಡೋಕ್ಕಿತ್ತು, ನಾನು ನೀರು ಕುಡಿತೀನಿ ಅಂತೇಳಿ. ಹಂಗಾಗಿ ನಾನು ಕೇಳಿಸೋದಕ್ಕೆ ನೀರು ಸರಿಯಾಗಿ ಕುಡಿಸಿದೆ, ಎಷ್ಟು ಕುಡಿತೀವಿ ಕುಡಿ ಅಂತ ಒಂದು 1/2 ಕೂಡ ನೀರು ಕುಡಿತು. ಆಮೇಲೆ ಅವ್ರು ಬಂದರು, ಬರೋಣ 3000 ಕೊಟ್ಟೆ, 3000 ತೊಗೊಂಡು ಹೋದರು. ಒಳ್ಳೆ ಮರಿ, ಏನು ಮಾಡೋ, ಸಾಕ್ಬೇಕಂತ ಬಂದಿದೆ, ಫೈಟಿಂಗಿಗೆ ಸಾಕಾಗ ಕೊಡೋಣಂತೇಳಿ, ಬಟ್ ಆಗಲಿಲ್ಲ. ಏನು ಇಂಜೆಕ್ಷನ್ ಮಾಡಿದ್ದೆ ಅಂತ ಹೇಳ್ತೀನಿ ನಿಮಗೆ, ನಿಮ್ಮ ಮನೆಗೂ ಮರಿ ಉಚ್ಚಿ ಕಟ್ಟಾಗಿತ್ತಪ್ಪ ಅಂದ್ರೆ ಈ ಇಂಜೆಕ್ಷನ್ ಮಾಡಿದ್ರೆ ಪಕ್ಕ ಗುಣ ಆಗಿ ಆಗುತ್ತೆ, 100 ಕ್ಕೆ 100 ಒಳ್ಳೆ ಇಂಜೆಕ್ಷನ್ ಇದೆ. ಬಟ್ ನನ್ನ ಟೈಮ್ ಸರೋ ಇಲ್ಲ, ನನ್ನ ಏನೇ ಮಾಡಿದ್ರೆ ವರ್ಕ್ ಆಗೋದಿಲ್ಲ ಅಂತ ಅಂದ್ಕೊಂಡಿನಿ. ಯಾಕಂದ್ರೆ ಎಲ್ಲರೂ ಹೇಳಿರುವಂಥ ಒಂದು ಇಂಜೆಕ್ಷನ್ ಇದು ಲಾಸ್ಟ್ ಇದು, ಹೌದಾ? ಯಾವ ಇಂಜೆಕ್ಷನ್ ಅಂತ ನಿಮ್ಗೆ ನಾನು ತೋರಿಸ್ತೀನಿ. ಅದಾವು, ಆ ಗುಳಿಗೆ ಹಾಕ್ರಿ, ಆ ಒಂದು ಇಂಜೆಕ್ಷನ್ ಹಾಕ್ರಿ, ಪಕ್ಕ ಆರಾಮಾಗಿ ಆಗುತ್ತೆ. ಬಟ್ 24 ತಾಸು ಬಿಟ್ಟು ಹಾಕಿದ್ರಪ್ಪ ಅಂದ್ರೆ ಒಳ್ಳೆಯದು, ಇಲ್ಲಪ್ಪ ಅಂದ್ರೆ ಹಾರ್ಟಿಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಪ್ಪ ಅಂದ್ರೆ ನೀವು ಹಾಕಿ 20 ನಿಮಿಷಕ್ಕೆ
ಆ ಒಂದು ಇಂಜೆಕ್ಷನ್ನು, ಆ ಒಂದು ಗುಳಿಗೆ ಹಾಕಿ 20 ನಿಮಿಷಕ್ಕೆ ನಿಮ್ಮ ಒಂದು ಮರಿ ಯೂರಿನ್ ಕಟ್ ಆಗಿತ್ತಪ್ಪ ಅಂದರೆ ಯೂರಿನ್ ಪಾಸ್ ಆಗುತ್ತೆ. ಓಕೆನಾ, ಬರ್ರಿ ಅದು ಯಾವುದನ್ನು ತೋರಿಸ್ತೀನಿ. ದೋಸ್ರ ಇಲ್ಲಿ ಐತೆ ನೋಡಿರಿ, ಇದರಿ ಲ್ಯಾಸಿಕ್ಸ್ ಅಂತೇಳಿ, ಇದು ಇಂಜೆಕ್ಷನ್ನು. ಇದು 4 ml ಐತಿ. 20 kg ಮರಿ ಇತ್ತಪ್ಪ ಅಂದ್ರೆ ನೀವು 2 ml ಮಾಡಿರಿ. ಓಕೆನಾ, ಇನ್ನೂ ಗುಳಿಗೆ ಐತಿ ತೋರಿಸ್ತೀನಿ ನಿಮಗೆ. ದೋಸ್ರ ಇದು ಪೇನ್ ಕಿಲ್ಲರ್ ಗುಳಿಗೆ, ಅದನ್ನು ಹಾಕಿ ಆದಮ್ಯಾಗ 1 ತಾಸು ಅಥವಾ 2 ತಾಸು ಬಿಟ್ಟು ಈ ಪೇನ್ ಕಿಲ್ಲರ್ ಗುಳಿಗೆ ಹಾಕ್ಬೇಕಂತ ನಾನು ಹಾಕ್ಲಿಲ್ಲರಿ. ನೀವು ಡಾಕ್ಟ್ರ್ ಸಲಹೆ ತೊಗೊಂಡು ಪೇನ್ ಕಿಲ್ಲರ್ ಗುಳಿಗೆ ಹಾಕ್ಬೇಕಂತ ನೀವು ಹಾಕ್ರಿ. ಇದಾದ ನಂತರ ಇನ್ನೊಂದು ಗುಳಿಗೆ ತೋರಿಸ್ತೀನಿ ನಿಮಗೆ, ನೋಡ್ಬೋದು ರೀ ಇಲ್ಲಿದಾವು. ಇದು ಸಿಸ್ಟನ್ ಟ್ಯಾಬ್ಲೆಟ್ ಅಂತ ಈ ಥರ ಇರ್ತಾವೆ ಔಟ್, ಹೊರಗಿರ್ತಾವೆ ಆಯುರ್ವೇದಿಕ್ ಅಂತ. ಈ ಗುಳಿಗೆನೂ ಕೂಡ ನಾನು ಭಾಳ ತಂದಿದ್ದೆ, ಇವು ಹಾಕೋಣ ಅಂತೇಳಿ ಕಾಶಿ. ಆಮೇಲೆ ಇದು ನೋಡಿರಿ, ಇದು ಲ್ಯಾಸಿಕ್ಸ್, ಇದು ಕೂಡ ಟ್ಯಾಬ್ಲೆಟ್ನೂ ಸಿಗ್ತಾವೆ. ಟ್ಯಾಬ್ಲೆಟ್ಗಿದೆ ಇಂಜೆಕ್ಷನ್ ಹಾಕಿದಿರಪ್ಪ ಅಂದ್ರೆ ಪಟ್ನ ನಿಮ್ಗೆ ರಿಸಲ್ಟ್ ಬರ್ತೈತಿ. ಓಕೆನಾ, ಏನು ತೊಂದರೆ ಇಲ್ಲ, ನೀವು ಇದನ್ನು ಮಾಡಿರಿ, ನಿಮ್ಮ ಮರಿ ಹಂಗೆ ಏನಾರ ಆಗಿತ್ತಂದ್ರಪ್ಪ ಆರಾಮ ಆಗ್ತೈತ್ರಿ. ನನ್ನ ಪ್ರಯತ್ನ ಆಗಲಿಲ್ಲರಿ, ಯಾಕಂದ್ರೆ ನಮ್ಮ ಟೈಮ್ ಸರಿ ಇಲ್ಲರಿ. ಹಾಗಾಗಿ ಏನೇ ಆಗಲಿ, ವಿಡಿಯೋ ಇಷ್ಟಾಗಿತ್ತಪ್ಪ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಮುಗಿಸಾಕತ್ತೀನಿ, ನಮಸ್ಕಾರಗಳು.